ದೇಶದ ಅಪ್ರತಿಮ ನಾಯಕಿ ಎರಡನೇ ಇಂದಿರಾ ಗಾಂಧಿ ಅಂತೇಳಿ ಪ್ರತಿರೂಪವನ್ನಾಗಿ ಆಗಿರ್ತಕ್ಕಂತ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿ ಮೇಡಮ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ತಮ್ಮೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೋಬೇಕಾಯ್ತು. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ. ಶ್ರೀ ಯಶವಂತ ರಾಯ್ ಗೌಡ ಪಾಟೀಲ್ ಜಿ, ಶ್ರೀ ಸಲೀಂ ಅಹಮದ್ ಜಿ, ಶ್ರೀ ಪ್ರಕಾಶ್ ರಾಥೋರ್ ಜಿ, ಶ್ರೀ ರಾಜು ಅಲ್ಗೂರ್ ಜಿ, ಕಾಂಗ್ರೆಸ್ ಕೆ ಸಭಿ ಉಪಸ್ಥಿತ ನೇತಾಗಣ್, ಕಾರ್ಯಕರ್ತಾಗಣ್ ಔರ್ ಪದಾಧಿಕಾರಿ, ಆಪ್ ಸಬ್ಕಾ ಇಸ್ ಸಭಾ ಮೇ ಬಹುತ್ ಬಹುತ್ ಸ್ವಾಗತ್. ಮೇರಿ ಪ್ಯಾರಿ ಬಹನೋ ಔರ್ ಮೇರೆ ಪ್ಯಾರೆ ಭಾಯಿಯೋ, ಆಪ್ಕಾ ಭಿ ಬಹುತ್ ಬಹುತ್ ಸ್ವಾಗತ್ ಔರ್ ಧನ್ಯವಾದ್ ಕಿ ಇತ್ನೇ ಸಮಯ ಸೇ ಆಪ್ ಮೇರಾ ಇಂತಜಾರ್ ಕರ್ ರಹೇ ಹೈ. ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂತ ಜನಸ್ತೋಮ, ವಿಶೇಷವಾಗಿ ಹೆಣ್ಣು ಮಕ್ಕಳು, ನನ್ಗೋಸ್ಕರ ಇಷ್ಟೊಂದು ಕಾಯ್ದಿದ್ದೀರಿ, ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೇರಿ ಬಹನೆ ಬಹುತ್ ಸಮಯ ಸೇ ಇಂತಜಾರ್ ಕರ್ ರಹೀ ಹೈ, ಸುಬೆ ಖಾನಾ ಪಕಾ ಕೆ ಆಯಿ ಹೋಂಗಿ. ನೀವೆಲ್ಲ ಬೆಳಗ್ಗೆ ಅಡಿಗೆ ಮಾಡಿ ಬಂದಿದ್ದೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಅಡಿಗೆ ಮಾಡಿ ಬಂದಿದ್ದೀರಾ ಹೆಣ್ಣು ಮಕ್ಕಳು? ಔರ್ ಮೇರೆ ಭಾಯಿ, ಆಪ್ ಸಬ್ अपने अपने काम, अगर आप या बिजनेस चला रहे हैं या खेती करते हैं उसको छोड़ के यहाँ आए मेरी बातों को सुनने के लिए, इसके लिए मैं आपकी बहुत आभारी हूँ. ಇವತ್ತು ನಿಮ್ಮೆಲ್ಲ ಕೆಲಸಗಳನ್ನ ಬದಿಗೊತ್ತಿ ನನ್ನನ್ನು ಕೇಳಲು ಇಲ್ಲೋರ್ಗೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ದೇಖಿಯೆ, ಆಪ್ಕಾ ಜೀವನ್ ಮೆಹನತ್ ಕಾ ಜೀವನ್ ಹೈ. ಮೈ ಜಾನ್ತಿ ಹೂಂ ಕಿ ಸುಬಹ ಸೇ ಶಾಮ್ ತಕ್ ಆಪ್ ಇಮಾನದಾರಿ ಸೇ ಮೆಹನತ್ ಕೆ ಸಾಥ್ ಅಪ್ನೆ ಪರಿವಾರ್ ಕೋ ಆಗೆ ಬಢಾನೆ ಕೆ ಲಿಯೆ ಕಾಮ್ ಕರ್ತೆ ಹೈ. ಇವತ್ತು ನನಗೆಲ್ಲರೂ ಗೊತ್ತಿದೆ, ನೀವೆಲ್ಲರೂ ಕೂಡ ಬಹಳ ಕಷ್ಟಪಟ್ಟು ನಿಮ್ಮ ಜೀವನವನ್ನ ತೆಗಿತಾ ಇದ್ದೀರಿ ಅಂತ ಹೇಳಿ.